ನೀನು ಈ ಮನೆ ರಾಣಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಮನ್ಸಿಗೆ ಬಂದ ಹಾಗಾಡೋದಕ್ಕೆ, ಎಲ್ಲಾರ ವಿಷಯದಲ್ಲೂ ಮೂಗ್ ತುರಿಸೋದಕ್ಕೆ. ಇಷ್ಟು ದಿನ ಹಸು ಥರ ಇದ್ದಿದ್ದ ಕರ್ಣನ ಮುಖ ಮಾತ್ರ ನೋಡಿದ್ಯಾ? ನನ್ನನ್ನ ಕೆಣಕಿ ನನ್ನ ಹುಲಿ ಥರ ಇರೋ ಇನ್ನೊಂದು ಮುಖ ನಾಮರನ ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನಿದ್ರೆ ಸರಿ, ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಕರಣ್ ಬಾಬಾ ನನಗೆ ಅಷ್ಟೊಂದೆಲ್ಲ ಅಂದು ಹಾಡಿ ಮಾಡಿದ್ರು, ಯಾಕೆ ಅರ್ಜುನ್ ಅವರು ಕಲ್ಲಿನ ತರ ನಿಂತಿದ್ರು? ಏನು ಅರ್ಜುನ್ ಅವ್ರಿಗೂ ನನಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ? ಇದಕ್ಕೆ ಮುಂಚೆ ಅವ್ರು ಯಾವತ್ತೂ ಈ ರೀತಿ ನಡ್ಕೊಂಡಿರಲಿಲ್ಲ. ನನ್ನ ಬಗ್ಗೆ ಯಾರೇ ಏನೇ ಅಂದ್ರು ತಕ್ಷಣ ನನ್ನ ಪರವಾಗಿ ನಿಂತು ಮಾತಾಡ್ತಿದ್ದಿದ್ದ ಅರ್ಜುನ್ ಇವತ್ತು ಯಾಕೆ ಆ ರೀತಿ ನಡ್ಕೊಂಡ್ರು? ಇದಕ್ಕೆ ಕಾರಣ ಆದ್ರೂ ಏನು? ಹಾಗಾದ್ರೆ ಅರ್ಜುನ್ ಅವ್ರು ಬದಲಾಗ್ಬಿಟ್ರ? ಯಾಕೆ ಈ ಮನೆಯಲ್ಲಿ ನನ್ನ ಸ್ಥಾನಮಾನದ ಬಗ್ಗೆ ನನ್ನ ಗೌರವದ ಬಗ್ಗೆ ಯಾರೇ ಮಾತಾಡಿದ್ರು ಅದಕ್ಕೆ ಕೋಪ ಮಾಡಿಕೊಂಡು ನನ್ನ ಆತ್ಮ ಗೌರವದ ರಕ್ಷಣೆಗೆ ನಿಲ್ತಾ ಇದ್ದಿದ್ದ ಅರ್ಜುನ್ ಇವರೇನಾ? ನನ್ನ ಬಗ್ಗೆ ಅರ್ಜುನ್ ಅವ್ರಿಗಿದ್ದ ಅಭಿಮಾನ ಎಲ್ಲ ಏನಾಯ್ತು? ಅಥವಾ ಅವ್ರ ಅಣ್ಣನ ಎದುರುಗಡೆ ನಿಂತು ಮಾತಾಡಬಾರ್ದು ಅಂತ ಸುಮ್ಮನೆ ಆದ್ರ? ಒಂದು ಗೊತ್ತಾಗ್ತಿಲ್ವಲ್ಲ. ನನ್ನ ಅರ್ಜುನ್ ಅವ್ರು ಬಂದ್ರು, ನನ್ನ ಹತ್ರ ಬಂದು ಸಮಾಧಾನ ಮಾಡೇ ಮಾಡ್ತಾರೆ. ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಅಮೃತ ಕಣ್ಣೀರು ಹಾಕ್ತಾ ಇದ್ರೆ ಅವರಿಗೆ ತಡ್ಕೊಳ್ಳೋದಕ್ಕಾಗಲ್ಲ, ಖಂಡಿತವಾಗ್ಲೂ ನನ್ನನ್ನು ಸಮಾಧಾನ ಮಾಡೇ ಮಾಡ್ತಾರೆ. ಅತ್ತೆಮ್ಮ, ಅರ್ಜುನ್ ನೋಡಿದ್ರೆ ಹಾಗಾಡ್ತಿದ್ದಾನೆ, ಕರಣ್ ನೋಡಿದ್ರೆ ಹೀಗೆ ಶುರು ಮಾಡ್ಕೊಂಡಿದ್ದಾನೆ. ನನಗಂತೂ ನೋಡಕ್ ಆಗ್ತಾ ಇಲ್ಲ ಇದನ್ನ. ನನ್ನಿಬ್ರು ಗಂಡ್ ಮಕ್ಳಿಗೂ ಏನೋ ಆಗ್ಬಿಟ್ಟಿದೆ, ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದ್ಬಿಟ್ಟಿದೆ. ಇಷ್ಟ್ರ ಮಧ್ಯೆ ಅಮೃತನ್ ಸಂಕಟನೂ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಹೌದು ಹೇಮ, ಎಲ್ಲ ಸರಿಯೋಯ್ತು, ಎಲ್ಲ ಮುಗೀತು ಅಂತ ನಾವು ಅಂದ್ಕೋತೀವಿ. ಆದ್ರೆ ಮತ್ತಿನ್ನೇನೂ ಶುರುವಾಗಿರುತ್ತೆ. ಪಾಪ, ನಾಳೆ ಅಮೃತ ದೇವಸ್ಥಾನಕ್ಕೆ ಹೊರಟಿದ್ದಾಳೆ.